ನಮಸ್ಕಾರ ಸ್ನೇಹಿತರೆ, ಈ ಅಣೆಕಟ್ಟು ಕಟ್ಟಿದ್ದರಿಂದ ಸುಮಾರು 90 ಗ್ರಾಮಗಳು ಮುಳುಗಡೆಯಾಗಿವೆ. ಸುಮಾರು 55,000 ಜನರನ್ನ ಸ್ಥಳಾಂತರಿಸಲಾಗಿದೆ. ಈ ಅಣೆಕಟ್ಟು ಒಟ್ಟು 130 TMC ಶೇಖರಣಾ ಸಾಮರ್ಥ್ಯ ಹೊಂದಿರುವ ಅತಿ ದೊಡ್ಡ ಜಲಾಶಯವಾಗಿದೆ. ಒಂದು TMC ಅಂದರೆ 100 ಕೋಟಿ ಘನ ಮೀಟರ್. ಬ್ರಿಟಿಷರು ಪ್ರಾರಂಭಿಸಿದ ಈ ಯೋಜನೆ ಗಡಿ ವಿಚಾರದಿಂದ ಮುಗಿಯಲು ಸುಮಾರು 50 ವರ್ಷಗಳೇ ಬೇಕಾದವು. ಹೌದು ಸ್ನೇಹಿತರೆ, ನಾನು ಹೇಳುತ್ತಿರುವಂತಹ ಅದ್ಭುತ ಅಣೆಕಟ್ಟೆ ತುಂಗಭದ್ರಾ ಅಣೆಕಟ್ಟು. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತುಂಗಭದ್ರಾ ಅಣೆಕಟ್ಟಿನ ಹಲವಾರು ಅಚ್ಚರಿಯ, ಕುತೂಹಲಕಾರಿ ಹಾಗೂ ರಹಸ್ಯಮಯ ವಿಷಯಗಳನ್ನ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮೂರು ಸಾವಿರ ವರ್ಷಗಳ ಹಿಂದೆ ನಿರ್ಮಿಸಲಿದ್ದು ಎನ್ನಲಾಗಿರುವ ಜೋರ್ಡಾನಿನ ಜಾವಾ ಅಣೆಕಟ್ಟು ಜಗತ್ತಿನ ಅತ್ಯಂತ ಪುರಾತನ ಅಣೆಕಟ್ಟು ಎಂದು ಗುರುತಿಸಲಾಗಿದೆ. ಭಾರತದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಣೆಕಟ್ಟುಗಳು ಆಧುನಿಕ ಭಾರತದ ನವ ದೇಗುಲು ಎಂದು ಬಣ್ಣಿಸಿದ್ದರು. ಇತ್ತೀಚಿನ ಮಾಹಿತಿಯಂತೆ ಭಾರತದಲ್ಲಿ ಸುಮಾರು 3,200 ಅಣೆಕಟ್ಟುಗಳು, ಬ್ಯಾರೇಜ್ಗಳಿವೆ. ಸತ್ಲೇಜ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವಂತಹ ಬಾಕ್ರಾ ಹಾಗೂ ಗೋವಿಂದ ಸಾಗರ ಅಣೆಕಟ್ಟು ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಅಣೆಕಟ್ಟು. ಇದು ದೇಶದ ಎರಡನೇ ಅತಿ ದೊಡ್ಡ ಅಣೆಕಟ್ಟು ಕೂಡ. ಹಾಗೆಯೇ 260 ಮೀಟರ್ ಎತ್ತರ ಹಾಗೂ 575 ಮೀಟರ್ ಅಗಲವಿರುವ ತೇರಿ ಅಣೆಕಟ್ಟು ಭಾರತದ ಮೊದಲ ದೊಡ್ಡ ಅಣೆಕಟ್ಟು. ಇದು ಉತ್ತರಾಖಂಡದಲ್ಲಿರುವ ಭಾಗೀರಥಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. KRS ಎಂದು ಸಂಕ್ಷಿಪ್ತವಾಗಿ ಹೇಳಲಾಗುವ ಕೃಷ್ಣರಾಜ ಸಾಗರ ಕರ್ನಾಟಕದ ಮೊದಲ ಅಣೆಕಟ್ಟು. ಇದು ಸರ್ ಎಂ ವಿಶ್ವೇಶ್ವರಯ್ಯನವರ ಪರಿಶ್ರಮದಿಂದ ಮತ್ತು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪ್ರೋತ್ಸಾಹದಿಂದ ಕಟ್ಟಲಾಗಿತ್ತು. ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವಂತಹ ಈ ಅಣೆಕಟ್ಟು 1932 ಕಾರ್ಯಾರಂಭ ಮಾಡಿತ್ತು. ಇದರ ಎತ್ತರ 124 ಅಡಿ, ಉದ್ದ 3.5 ಕಿಲೋಮೀಟರ್ ಆಗಿದೆ. ಹಾಗೆಯೇ ತುಂಗಭದ್ರಾ ಅಣೆಕಟ್ಟು ಕೃಷ್ಣಾ ನದಿಯ ಉಪನದಿಯಾದ ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ತುಂಗಭದ್ರಾ ಅಣೆಕಟ್ಟನ್ನ ಪಂಪಸಾಗರ ಎಂದು ಕೂಡ ಕರೆಯಲಾಗುತ್ತದೆ. ತುಂಗಭದ್ರಾ ಅಣೆಕಟ್ಟು ಎಂದು ಹೆಸರು ಕೇಳಿದರೆ ಸಾಕು, ಅದೆಷ್ಟೋ ಜನ ರೈತರ ಮುಖದಲ್ಲಿ ಮಂದಹಾಸ ಮೂಡುತ್ತದೆ. ಕಾರಣ, ಸುಮಾರು 150 ವರ್ಷಗಳಿಂದ ಬರಗಾಲದಿಂದ ಬರಡಾಗಿದ್ದ ಭೂಮಿಯು ಇಂದು ಹಚ್ಚ ಹಸಿರಿನ ನಾಡಾಗಿದೆ. ಈ ಅಣೆಕಟ್ಟು ಹೊಸಪೇಟೆ ಹಾಗೂ ಮುನಿರಾಬಾದ್ ನದಿ, ಇದು ನೀರಾವರಿ ಸೇವೆಯ ವಿವಿಧೋಷಕವುಳ್ಳ ಅಣೆಕಟ್ಟು. ವಿದ್ಯುತ್, ಪ್ರವಾಹ ನಿಯಂತ್ರಣ ಇತ್ಯಾದಿಗಳಿಗೆ ಬಳಸಲಾಗುತ್ತದೆ. ಈ ಹಿಂದೆ ಈ ಅಣೆಕಟ್ಟನ್ನ ಹಿಂದಿನ ಹೈದರಾಬಾದ್ ರಾಜ್ಯದ ನಿಜಾಮರು ಹಾಗೂ ಮದ್ರಾಸ್ ಪ್ರಾಂತದ ಜಂಟಿ ಯೋಜನೆಯಲ್ಲಿ ನಿರ್ಮಾಣ ಆರಂಭಿಸಿದರು. ನಂತರ 1953 ಅದು ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ಜಂಟಿ ಯೋಜನೆಯಿಂದ ಕಾರ್ಯರೂಪಕ್ಕೆ ಬಂದಿತ್ತು. ವಿಜಯನಗರ ಹಾಗೂ ಕೊಪ್ಪಳ ಜಿಲ್ಲೆ ಬಳಿ ಇರುವ ತುಂಗಭದ್ರಾ ಅಣೆಕಟ್ಟು ರಾಜ್ಯದ ಅತಿ ದೊಡ್ಡ ಅಣೆಕಟ್ಟು ಎಂದು ಹಿರಿಮೆಗೆ ಪಾತ್ರವಾಗಿದೆ. 2,441 ಮೀಟರ್ ಉದ್ದ ಹಾಗೂ 43.38 ಮೀಟರ್ ಎತ್ತರ ಹೊಂದಿರುವ ತುಂಗಭದ್ರಾ ಅಣೆಕಟ್ಟು ಕರ್ನಾಟಕದ ಹೆಮ್ಮೆಯ ಅಣೆಕಟ್ಟಾಗಿದೆ. ಇದು ಹೊಸಪೇಟೆಯಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದೆ. 33 ಬಹುದೊಡ್ಡ ಗೇಟುಗಳನ್ನು ಹೊಂದಿರುವ ತುಂಗಭದ್ರಾ ಅಣೆಕಟ್ಟು ಬಹುದೊಡ್ಡ ಗಾತ್ರವನ್ನು ಹೊಂದಿದೆ. ಈ ಅಣೆಕಟ್ಟಿನಿಂದ ಸಂಗ್ರಹಿಸಲಾಗಿರುವ ನೀರನ್ನು ಕಾಲುವೆಗಳ ಮೂಲಕ ಕರ್ನಾಟಕದ ವಿಜಯನಗರ, ಬಳ್ಳಾರಿ, ದಾವಣಗೆರೆ, ರಾಯಚೂರು, ಕೊಪ್ಪಳ, ಹಾವೇರಿ ಹಾಗೂ ಆಂಧ್ರಪ್ರದೇಶದ ಕರ್ನೂಲು, ಮೆಹಬೂಬ್ ನಗರ್ ಮುಂತಾದ ಜಿಲ್ಲೆಗಳಿಗೆ ನೀರಾವರಿ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ. ಅದು 1876 ದಕ್ಷಿಣ ಭಾರತದಲ್ಲಿ ಭೀಕರ ಬರಗಾಲ ಎದುರಾಗಿತ್ತು. ಆ ಅವಧಿಯಲ್ಲಿ ಬಳ್ಳಾರಿ, ರಾಯಚೂರು, ಕರ್ನೂಲು ಹಾಗೂ ಅನೇಕ ಜಿಲ್ಲೆಗಳು ಸೇರಿದಂತೆ ಮಳೆಯ ಅಭಾವದಿಂದ ಬೆಳೆ ನಾಶವಾಗಿ ಜನರಿಗೆ ಮತ್ತು ಜಾನುವಾರುಗಳಿಗೆ ಅನ್ನ ನೀರಿಲ್ಲದೆ ಜೀವಂತ ಅಸ್ಥಿ ಪಂಜರವಾಗಿ ಪ್ರಾಣ ಬಿಟ್ಟಿದ್ದವು. ಮಲೇರಿಯಾ, ಕಾಲರಾ, ಪ್ಲೇಗ್ ನಂತಹ ಮಹಾಮಾರಿ ರೋಗಗಳ ಕಾಟದಿಂದ ಸತ್ತ ಜನರಿಂದ ಊರು ಕೆರೆಗಳು ತುಂಬಿ ಹೋಗಿದ್ದವು. ಇದೇ ಕಾರಣ 1902 ಮದ್ರಾಸ್ ಸರ್ಕಾರದ ಮುಖ್ಯ ಇಂಜಿನಿಯರ್ ಆಗಿದ್ದ ಕರ್ನಲ್ ಸ್ಮಾರ್ಟ್ ಅವರು ತುಂಗಭದ್ರಾ ಅಣೆಕಟ್ಟಿನ ನಿರ್ಮಾಣಕ್ಕಾಗಿ ವಿವರವಾದ ವರದಿಯನ್ನು ನೀರಾವರಿ ಆಯೋಗಕ್ಕೆ ಸಲ್ಲಿಸುತ್ತಾರೆ. ಆದರೆ ಅದು ಕೂಡ ಕಾರ್ಯರೂಪಕ್ಕೆ ಬರುವುದಿಲ್ಲ. ನಂತರ ಬಂದ ಮುಖ್ಯ ಇಂಜಿನಿಯರ್ ಮೇಕಂಜಿಯವರು ಹೊಸಪೇಟೆಯ ಪಕ್ಕದಲ್ಲಿದ್ದ ಮಲ್ಲಾಪುರದ ಎರಡು ಗುಡ್ಡಗಳ ನಡುವೆ ಅಣೆಕಟ್ಟನ್ನು ನಿರ್ಮಿಸಬೇಕೆಂದು ಬ್ರಿಟಿಷ್ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುತ್ತಾರೆ. ಮುಂಬೈ ಪ್ರಾಂತದ ಸರ್ಕಾರ, ಮೈಸೂರು ರಾಜರ ಸರ್ಕಾರ, ಹೈದರಾಬಾದ್ ನಿಜಾಮ ಸರ್ಕಾರ ಮತ್ತು ಮದ್ರಾಸ್ ಪ್ರಾಂತ ಸರ್ಕಾರ, ಈ 4 ಸರ್ಕಾರಗಳು ತಮ್ಮ ತಮ್ಮ ಹಿತಾಸಕ್ತಿಗೆ ಅನುಗುಣವಾಗಿ ಅಣೆಕಟ್ಟನ್ನು ನಿರ್ಮಿಸಬೇಕೆಂದು ಪಟ್ಟು ಹಿಡಿಯುತ್ತವೆ. ಇವರುಗಳು
ಕೈಗೊಳ್ಳ ಕಚ್ಚಾಟದಿಂದ ಅಣೆಕಟ್ಟಿನ ಕೆಲಸ ಮೂಲೆಗುಂಪಾಗಿ ಹೋಗುತ್ತದೆ. ಆದರೆ February 28, 1945 ಇಂದಿನ ಮುನರಾಬಾದ್ ಬಳಿ ಹೈದರಾಬಾದ್ ನಿಜಾಮ ಇತ್ತ ಹೊಸಪೇಟೆ ಕಡೆ ಮದ್ರಾಸ್ ಪ್ರಾಂತ್ಯ ಸರ್ಕಾರದ ಗವರ್ನರ್ ಆಗಿದ್ದ ಆರ್ಥರ್ ಹೋಪ್ ಅಡಿಗಲನ್ನು ಹಾಕಿ ಈ ಯೋಜನೆಯನ್ನು ಉದ್ಘಾಟಿಸುತ್ತಾರೆ. ಮುಂದೆ ತಿರುಮಲ ಅಯ್ಯಂಗಾರ್ ನೇತೃತ್ವದಲ್ಲಿ ನಿರ್ಮಾಣ ಕಾರ್ಯ ಭರದಿಂದ ಆರಂಭವಾಗುತ್ತದೆ. ಆದರೆ ನಿರ್ಮಾಣದ ವಸ್ತುಗಳ ಬಳಕೆಯ ವಿವಾದ, ನಿಜಾಮರ ಆಳ್ವಿಕೆಯ ಅಂತ್ಯ, ಭಾರತ ದೇಶಕ್ಕೆ ದೊರೆತ ಸ್ವಾತಂತ್ರ್ಯ, ಬದಲಾದ ಆಡಳಿತ ಮುಂತಾದ ಕಾರಣಗಳಿಂದ ಈ ಯೋಜನೆ ಕುಂಟುತ್ತಾ ಸಾಗುತ್ತದೆ. ಮುಂದೆ ಸರ್ ಎಂ ವಿಶ್ವೇಶ್ವರ ನೇತೃತ್ವದ ಇಂಜಿನಿಯರ್ಗಳ ಮಂಡಳಿಯ ಮೇಲ್ವಿಚಾರಣೆಯಲ್ಲಿ ಪುನಃ ನಿರ್ಮಾಣದ ಕಾರ್ಯ ಭರದಿಂದ ಸಾಗುತ್ತದೆ. ಹೀಗಾಗಿ ಈ ಸಂದರ್ಭದಲ್ಲಿ 90 ಗ್ರಾಮಗಳು ಮುಳುಗಡೆಯಾಗಿ 55,000 ಜನರನ್ನು ಸ್ಥಳಾಂತರಿಸಿಕೊಳ್ಳಲಾಗುತ್ತದೆ. 1953 ಮೊದಲ ಬಾರಿಗೆ ಕಾಲುವೆಯ ನೀರನ್ನು ಹರಿದು 106 ಕಿಲೋಮೀಟರ್ ಉದ್ದದ 3 ಕಾಲುವೆಗಳ ನಿರ್ಮಾಣವು ಮುಂದುವರೆದು 1960 ವೇಳೆಗೆ ಸಂಪೂರ್ಣವಾಗುತ್ತದೆ. ಈಗಿನ ಹಾಗೆ ಅತ್ಯಾಧುನಿಕ ಯಂತ್ರಗಳು ಇಲ್ಲದೆ 340 ಕಿಲೋಮೀಟರ್ ಉದ್ದದ ಕಾಲುವೆಗಳ ನಿರ್ಮಾಣಕ್ಕೆ ಮಾನವ ಶಕ್ತಿಯೇ ಬಳಕೆಯಾಗಿತ್ತು. ಕಲ್ಲು ಗುಡ್ಡುಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ಸುರಂಗವನ್ನು ಕೊರೆದು ಕಾಲುವೆ ನಿರ್ಮಾಣ ಮಾಡಿದ್ದರು. ಕಠಿಣ ಸವಾಲುಗಳನ್ನು ಎದುರಿಸಿ ಅಣೆಕಟ್ಟನ್ನು ನಿರ್ಮಿಸಿದ ತಿರುಮಲೆ ಅಯ್ಯಂಗಾರ್ ಆಧುನಿಕ ಭಗೀರಥನೆಂದೇ ಕರೆಯಲಾಗುತ್ತದೆ. ಇವರ ಪರಿಶ್ರಮದಿಂದಾಗಿ ಬರಡು ಬೆಂಡಾಗಿದ್ದ ಬಳ್ಳಾರಿ, ರಾಯಚೂರು, ಅನಂತಪುರ, ಕರ್ನೂಲು, ಮೆಹಬೂಬ್ ನಗರದ ಸುಮಾರು 16 ಲಕ್ಷ ಎಕರೆ ಜಮೀನಿನಲ್ಲಿ ಭತ್ತ, ಕಬ್ಬು, ಬಾಳೆ ಬೆಳೆಯಲಾಗುತ್ತಿದೆ. ಗಂಗಾವತಿ, ಸಿರುಗುಪ್ಪ ಮತ್ತು ಸಿಂಧನೂರು ಪ್ರದೇಶಗಳನ್ನು ಇದೇ ಕಾರಣಕ್ಕೆ ಭತ್ತದ ಕಣಜಗಳೆಂದೇ ಗುರುತಿಸಲಾಗುತ್ತಿದೆ. ಕರ್ನಾಟಕ, ತೆಲಂಗಾಣ ಹಾಗೂ ಆಂಧ್ರಪ್ರದೇಶದ 5 ಜಿಲ್ಲೆಗಳ 1 ಕೋಟಿಗೂ ಅಧಿಕ ಜನರು ತುಂಗಭದ್ರಾ ಅಣೆಕಟ್ಟಿನ ನೀರನ್ನು ಬಳಸುತ್ತಿದ್ದಾರೆ. ಅನೇಕ ಸಕ್ಕರೆ ಕಾರ್ಖಾನೆಗಳು, ಅಕ್ಕಿಯ ಗಿರಣಿಗಳು, ವಿವಿಧ ಕೈಗಾರಿಕೆಗಳು ಈ ಜಿಲ್ಲೆಗಳಲ್ಲಿ ನೆಲೆಯೂರಿವೆ. ಮೀನುಗಾರಿಕೆ ಒಂದು ದೊಡ್ಡ ಉದ್ಯಮವಾಗಿದೆ. ಇಡೀ ಈ ಭಾಗದಲ್ಲಿ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ. ಈ ಸಮೃದ್ಧಿಗೆ ಕಾರಣಕರ್ತರಾದಂತಹ ತಿರುಮಲೆ ಅಯ್ಯಂಗಾರರ ಪ್ರತಿಮೆಯನ್ನು ಕೆಲ ರೈತರು ಸೇರಿ ಅಣೆಕಟ್ಟಿನ ಬಲದಂಡೆಯಲ್ಲಿ ನಿರ್ಮಿಸಿದ್ದಾರೆ. ತುಂಗಭದ್ರಾ ಅಣೆಕಟ್ಟು 133 TMC ಸಾಮರ್ಥ್ಯದ ಜಲಾಶಯದಲ್ಲಿ ಇಂದು 30 TMC ಹೂಳು ತುಂಬಿದೆ ಎಂದು ಹೇಳಲಾಗುತ್ತಿದೆ. ಅಂದ ಹಾಗೆ ಇತ್ತೀಚಿನ ವರದಿಯ ಪ್ರಕಾರ ತುಂಗಭದ್ರಾ ಅಣೆಕಟ್ಟಿನ ಕೆಲವು ಭಾಗಗಳಲ್ಲಿ ಬಿರುಕು ಕೂಡ ಕಂಡು ಬಂದಿದೆ ಎಂದು ಇತ್ತೀಚಿನ ದಿನಗಳಲ್ಲಿ ಇದೊಂದು ಬಹಳ ದೊಡ್ಡ ಸುದ್ದಿಯಾಗಿತ್ತು. 378 ಚದರ ಕಿಲೋಮೀಟರ್ ಪ್ರದೇಶವನ್ನು ಆಕ್ರಮಿಸಿ ತುಂಗಭದ್ರಾ ನದಿಯು ದೊಡ್ಡ ಜಲಾಶಯವನ್ನು ಸೃಷ್ಟಿಸಿದೆ. ಈ ಅಣೆಕಟ್ಟು ತನ್ನ ಆಳದ ತಳಮಟ್ಟದ ಅಡಿಪಾಯದ ಮೇಲೆ 49.5 ಮೀಟರ್ಗಳಷ್ಟು ಎತ್ತರವಿದೆ. ತುಂಗಭದ್ರಾ ಅಣೆಕಟ್ಟಿನ ಆಸುಪಾಸು ಸುಂದರವಾದಂತಹ ತೋಟಗಳನ್ನ, ಹೂದೋಟಗಳನ್ನ ಹಾಗೂ ಝೂಗಳನ್ನ ಕೂಡ ಇಲ್ಲಿ ನಿರ್ಮಿಸಲಾಗಿದೆ. ಇತ್ತೀಚೆಗೆ ತುಂಗಭದ್ರಾ ಅಣೆಕಟ್ಟು ಪ್ರವಾಸಿಗರ ಒಂದು ಕೇಂದ್ರ ಬಿಂದುವಾಗಿದೆ. ಹಂಪೆಗೆ ಹೋದಂತಹ ಪ್ರತಿಯೊಬ್ಬ ಪ್ರವಾಸಿಗರು ತುಂಗಭದ್ರಾ ಅಣೆಕಟ್ಟನ್ನ ಭೇಟಿ ಕೊಡುತ್ತಾರೆ ಹಾಗೂ ಈ ಸುಂದರವಾದ ನೋಟವನ್ನು ಕೂಡ ಪಡೆಯಲು ಇಚ್ಛೆ ಪಡುತ್ತಾರೆ. ಸ್ನೇಹಿತರೆ, ತುಂಗಭದ್ರಾ ಅಣೆಕಟ್ಟು ಕರ್ನಾಟಕದ ಹೆಮ್ಮೆಯ ಒಂದು ಹೆಗ್ಗುರುತು. ಜೀವನದಲ್ಲಿ ಒಮ್ಮೆಯಾದರೂ ತುಂಗಭದ್ರಾ ಅಣೆಕಟ್ಟನ್ನು ಭೇಟಿ ಕೊಡಿ. ಹೊಸಪೇಟೆ, ಹಂಪಿಗೆ ಹೋದಾಗ ತುಂಗಭದ್ರಾ ಅಣೆಕಟ್ಟನ್ನು ತಪ್ಪದೇ ವೀಕ್ಷಿಸಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಆ್ಯಂಡ್ ಟೇಕ್ ಕೇರ್.